ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಮತ್ತೆ ತಾರಕಕ್ಕೇರಿದೆ ರಾಜಕೀಯ ನಾಯಕರ ಮಾತಿನ ಸಮರದ ಬೆನ್ನಲ್ಲೆ ಬಾರ್ಡರ್ ಲಡಾಯಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳತಾ ಇದೆ ಅದರಲ್ಲೂ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಖಂಡಿಸಿ ಮರಾಠಿಗರು ಹೊಸ ಖ್ಯಾತೆ ತೆಗೆದಿದ್ದಾರೆ ಅದೇ ಚಾಳಿ ಮುಂದುವರಿಸಿದ್ದಾರೆ ಮಹಾರಾಷ್ಟ್ರದಲ್ಲ ಏಕೈ ಗಾವ ಜಾಣಾರ ನೇ ಅಳೆ ಅಂಚಾ ಸೀಮಾ ಭಾಗ ಅಮಲ ಪರತ್ ಮೇಲ್ महाराष्ट्र बॉर्डर भुगिलेद्द गडी विवाद इवर मन हर बरी नाटी कोली साकि वर्ष 6 लक्ष रूपये संपादने कली फ्रीडम आप डाउनलोड कर्नाटक बस कप्पु बण्ण बळिद मराठिगरु कर्नाटक महाराष्ट्र गडि युद्धक्के मत्ते जीव बंदिदे गडि विवादद कुरितु सीएं बोम्मायि हेळिके खंडिसि मराठा महासंघ प्रतिभटने नडेसिदे केवल प्रतिभटने नडेसिद्दल्लदे कर्नाटक राज्य रस्ते सारिगे बस गळिगे कप्पु बण्णवन्न बळिदु उद्धटतनवन्न प्रदर्शिसिद्दारे पुणे जिले दौंडा बस निल्दाणदल्ली निप्पाणी औरंगाबाद बस मेले केसरी हागू कप्पु बण्णद मसियन्न बळियलागिदे बस मेले मराठी अंत बरेदु विवादक्के बत्ति हच्चिद्दारे जोतेगे ई वीडियो फोटो सोशियल मीडियादल्ली हरिबिट्टिद्दारे बेळगाविगे एंट्री कोडिद महाराष्ट्रद बस अत्त मराठा महासंघद कार्यवैखरिगे ಬೆಳಗಾವಿಯಲ್ಲಿ ಭಾರಿ ಖಂಡನೆ ವ್ಯಕ್ತವಾಗಿದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗಾವಿಗೆ ಮಹಾರಾಷ್ಟ್ರದ ಬಸ್ಗಳು ಎಂಟ್ರಿ ಕೊಟ್ಟಿಲ್ಲ ಆದರೆ ರಾಜ್ಯದ ಕೆಎಸ್ಆರ್ಟಿಸಿ ಬಸ್ಗಳು ಮಹಾರಾಷ್ಟ್ರದ ಕೊಲ್ಹಾಪುರ ಪುಣೆ ಮುಂಬೈಗೆ ಎಂದಿನಂತೆ ಸಂಚರಿಸುತ್ತಾ ಇವೆ ಎರಡು ರಾಜ್ಯದ ಬಿಜೆಪಿ ನಾಯಕರ ಮಧ್ಯೆ ಭುಗಿಲೆದ್ದ ಗಡಿ ಲಡಾಯಿ ಇಷ್ಟೆಲ್ಲದರ ಮಧ್ಯೆ ಗಡಿ ವಿವಾದ ಸಂಬಂಧ ಕಾನೂನಾತ್ಮಕವಾಗಿ ಗಡಿ ವಿವಾದವನ್ನ ಬಗೆಹರಿಸುತ್ತೀವಿ ಅಂತ ಹೇಳಿ ಸಿಎಂ ಶಿಂದೆ ಹೇಳಿದ್ದಾರೆ ಆದರೆ ಡಿಸಿಎಂ ಫಡ್ನವೇಸ್ ವಿವಾದವನ್ನ ಮತ್ತಷ್ಟು ಹೆಚ್ಚಿಸೋಕೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಗಿಂತ ಸಿಎಂ ಬೊಮ್ಮಾಯಿ ದೊಡ್ಡವರಲ್ಲ ಅಂತ ತಿಳಿದಿದ್ದಾರೆ ಅಪ್ಲಿ ಮಾಗಣಿ ಗೆವೂನ್ ಅಪನ್ ಸರ್ವೋಚ್ಚ ನ್ಯಾಯಾಲಯ ಗೆಲೋತ್ ಸಗೆ ಪುರಾವೆ ಅಪನ್ ಸರ್ವೋಚ್ಚ ನ್ಯಾಯಾಲಯ ದಾಖಲ ಕೆಲೆ ಯಾ ಸಂದರ್ಭದ ಸರ್ವೋಚ್ಚ ನ್ಯಾಯಾಲಯ ಯೋಗ್ಯ ನಿರ್ಣಯ ಗೆಲ್ ಇಚಿ ಅಮಲ ಅಪೇಕ್ಷಾ ಆಯ सर्वोच्च न्यायालयापेक्षा कोणी मोठे नाही कर्नाटकचे मुख्यमंत्री सर्वोच्च न्यायालयापेक्षा मोठे नाहीत इष्टियल्ल महाराष्ट्रद ಒಂದಿಂಚು ಜಾಗವನ್ನು ನಾವು ಬಿಟ್ಕೊಳ್ಳೋದಿಲ್ಲ ಯಾವ ಗ್ರಾಮವೂ ಕರ್ನಾಟಕಕ್ಕೆ ಸೇರಲ್ಲ ಎಂದಿದ್ದಾರೆ ತಮಳೆ ತನ್ನಿ ಕಹಿ ದಾವಾ ಠೋಕಲಾ ತರಿ ದೇಖಿಲ್ ಮಹಾರಾಷ್ಟ್ರದಲ್ಲ ಏಕೈ ಗಾವ ಜಾಣಾರ ನೇ ಅಳೆ ಅಂಚಾ ಸೀಮಾ ಭಾಗ ಅಮಲಾ ಪರತ್ ಮೇಲ್ ಹಿ ಮಲಾ ಅಪೇಕ್ಷಾ महा डीसीएम देवेंद्र फडणवीस हेळिके बेन्नल्ले सीएं बसवराज बोम्मायि कूड तिरुगेटन्न नीडिद्दारे भारत ओक्कूट राष्ट्रगळ व्यवस्थेयन्न होंदिदे कानूनु सुव्यवस्थेयन्न कापाडोदु सरकारद केलस अंत तिळिदिद्दारे मत्तोंदु कडे केंद्र सचिवे शोभा करंदलाजे कूड खडक् मातिनिंद फडणवीसगे वार्निंग नीडिद्दारे Great divide among the states. And justice is with us, and we fight with all our might and safeguard our boundaries, our identity, everybody. ಯಾವದೇ ಭಾಷಿಕರನ್ನು ಹಿಂದಿಯವರನ್ನು ಎಲ್ಲರನ್ನ ಕರ್ನಾಟಕ ಸ್ವಾಗತ ಮಾಡಿದೆ ನಾವು ಬೇರೆ ರಾಜ್ಯದಲ್ಲಿ ಹೋಗಿ ಬದುಕ್ತಾ ಇದ್ದೀವಿ ಅದಕ್ಕೆ ಒಟ್ಟಾಗಿ ಬದುಕು ಇದು ಭಾರತ ಇದು ಮಹಾರಾಷ್ಟ್ರ ಬೇರೆ ಕರ್ನಾಟಕ ಬೇರೆ ತಮಿಳುನಾಡು ಬೇರೆ ಕೇರಳ ಬೇರೆ ಯುಪಿ ಬೇರೆ ಅಂತ ಹೇಳುವಂತ ಪರಿಸ್ಥಿತಿ ಅಲ್ಲ ಭಾರತ ಒಟ್ಟಾಗಿ ಇರಬೇಕು ಭಾರತದಲ್ಲಿ ಎಲ್ಲಾ ಭಾಷೆಗಳಿದ್ದಾವೆ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಭಾಷಿಗರು ಇದ್ದಾರೆ ಎಲ್ಲರೂ ಒಟ್ಟಾಗಿ ಬದುಕುವಂತ ಅಗತ್ಯ ಇದೆ ಅದಕ್ಕಾಗಿ ಮಹಾರಾಷ್ಟ್ರದ ನಾಯಕರು ಬಾಯಿ ಮುಚ್ಚಿಕೊಂಡು ಕೂತ್ರೆ ನಾವು ಶಾಂತಿಯಿಂದ ಬದುಕಕ್ಕೆ ಆಗುತ್ತೆ ಅತ್ತ ಸಿಎಂ ಬೊಮ್ಮಾಯಿಗೆ ಮಹಾರಾಷ್ಟ್ರದ ಜತ್ತ ಗ್ರಾಮದ ಜನತೆ ಬೆಂಬಲವನ್ನ ಸೂಚಿಸಿದ್ದಾರೆ ಜತ್ತ ತಾಲೂಕಿನ 44 ಹಳ್ಳಿಗಳ ಪರ
ಕನ್ನಡಿಗ ಮಹದೇವ ಅಂಕಲಗಿ ಅಭಿನಂದಿಸಿದ್ದಾರೆ. ತಾಲೂಕು ಕರ್ನಾಟಕಕ್ಕೆ ಸೇರಬೇಕು ಅಂತ ಎಲ್ಲ ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಮಾಡಿದ್ವಿ. ನಾವು ಅದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ. ಎರಡನೇದಾಗಿ ನಮ್ಮ ಗಡಿ ಪ್ರಾಧಿಕಾರದಿಂದ ಇವತ್ತು ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗೆ ನಾವು ಅದರ ಅಭಿವೃದ್ಧಿಗೆ ವಿಶೇಷವಾದಂಥ ಅನುದಾನ ಕೊಡಬೇಕನ್ನುವಂಥ ತೀರ್ಮಾನ ಮಾಡಿದೆ. ಇಂದಿನ ದಿವಸ ಕರ್ನಾಟಕ ಮುಖ್ಯಮಂತ್ರಿ ಜತ್ ತಾಲೂಕ 44 ಹಳ್ಳಿ ಬದ್ದಲ್ ಮಾತಾಡ್ದು ನಾ ಗೊಮ್ಮೆ ಸಾಹೇಬರಿಗೆ ನಾ ಆಭಾರ ಮಾನಿಸ್ತೇನೆ. ಇದರ ಮಧ್ಯೆ ಕಳೆದ ವಾರವೇ ಗಡಿ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಮಹಾರಾಷ್ಟ್ರದ 44 ಗ್ರಾಮಗಳು ಕರ್ನಾಟಕಕ್ಕೆ ಸೇರಬೇಕೆ ಎನ್ನುವ ವಾದವನ್ನ ಮಾಡಲಾಗಿದೆ. ಇದರ ಬಗ್ಗೆ ಶೀಘ್ರದಲ್ಲೇ ವಿಚಾರಣೆಯೂ ನಡೆಯಲಿದೆ. ಉಭಯ ರಾಜ್ಯಗಳ ಪರ ವಕೀಲರು ವಾದವನ್ನ ನಡೆಸಲಿದ್ದಾರೆ. ಆದರೆ ಇಷ್ಟೆಲ್ಲದರ ನಡುವೆ ಗಡಿಯಲ್ಲಿ ಪುಂಡರು ಲಡಾಯಿ ಶುರು ಮಾಡಿದ್ದು ಕನ್ನಡಿಗರನ್ನ ಕೆಣಕಿದಂತಿದೆ. ಶ್ರೀಕಾಂತ್ ಕುಪಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.